ಇನ್ನು ಶಂಕಿತರದ್ದು ಒಳಗೊಂದು ಹೊರಗೊಂದು ಮುಖವಾಡ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇರುವಂತಹ ವಿಚಾರಗಳಿವೆಲ್ಲ ಹೊರಗಡೆ ಸಾಮಾನ್ಯರಂತೆ ಬದುಕು ಒಳಗೆ ಶಂಕಿತ ಉಗ್ರರು ಬಂಧಿತ ಶಂಕಿತ ಉಗ್ರರು ಏನ್ ಕೆಲಸ ಮಾಡ್ತಾ ಇದ್ರು ಹಾಗಾದ್ರೆ ಹೊರಗಡೆ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಅನುಮಾನ ಬರದಂತೆ ತಮ್ಮ ಮೇಲೆ ಯಾವ ಕೆಲಸಗಳನ್ನ ಯಾವ ವೃತ್ತಿಗಳನ್ನ ಮಾಡ್ತಾ ಇದ್ರು ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದವರು ಸಾಮಾನ್ಯರಂತೆ ಜೀವನ ಮಾಡ್ತಾ ಇದ್ರು ಆರ್ಟಿ ನಗರ ಭಾಗದಲ್ಲಿ ವಿವಿಧ ಕೆಲಸಗಳಲ್ಲಿ ತೊಡಗಿದ್ರು ಸಾಮಾನ್ಯರಂತೆ ವಾಸವಿದ್ದು ತಮ್ಮ ಕುಟುಂಬವನ್ನ ಕೂಡ ಹೊಂದಿದ್ರು ಪ್ರಾಥಮಿಕ ಮಾಹಿತಿಯಲ್ಲಿ ಶಂಕಿತರ ಕೆಲಸದ ಬಗ್ಗೆ ಡೀಟೇಲ್ಸ್ ಲಭ್ಯವಾಗಿದೆ ಡ್ರೈವರ್ ಮೆಕ್ಯಾನಿಕ್ ವೆಲ್ಡಿಂಗ್ ಕೆಲಸವನ್ನ ಈ ಶಂಕಿತ ಉಗ್ರರು ಮಾಡ್ತಾ ಇದ್ರು ತಮ್ಮ ಅಸಲಿ ಮುಖ ಅಸಲಿ ಉದ್ದೇಶವನ್ನ ಮರೆಮಾಚೋಕೆ ಜನಸಾಮಾನ್ಯರಂತೆ ಅವರು ಜೀವನ ಮಾಡ್ತಾ ಇದ್ರು ಜನರ ಮಧ್ಯೆ ಯಾರಿಗೂ ಕೂಡ ಇವರ ಮೇಲೆ ಅನುಮಾನ ಬರದಂತೆ ಜನಸಾಮಾನ್ಯರಂತೆ ಕೆಲಸವನ್ನ ಮಾಡುವಂತ ಪ್ಲಾನಿಂಗ್ ಇವರದ್ದಾಗಿತ್ತು ಅವರ ಮೇಲೆ ಅನುಮಾನ ಬಾರದಂತೆ ನಡ್ಕೊಳ್ತಾ ಇದ್ರು ಹಾಗಾದ್ರೆ ಏನೇನ್ ಕೆಲಸ ಮಾಡ್ತಾ ಇದ್ರು ಶಂಕಿತ ಉಗ್ರರಲ್ಲಿ ಸದ್ಯ ಬಂಧನಕ್ಕೆ ಒಳಗಾಗಿರುವವರಲ್ಲಿ ಒಬ್ಬರಾದಂತಹ ಮುದಾಸಿರ್ ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಆರ್ಟಿ ನಗರ ಭಾಗದಲ್ಲಿ ಮತ್ತೋರ್ವ ಉಮರ್ ಈತ ಮೆಕ್ಯಾನಿಕ್ ಕೆಲಸವನ್ನ ಮಾಡ್ತಾ ಇದ್ದ ಜಾಹಿದ್ ತಬ್ರೇಜ್ ಈತ ಕೂಡ ಮೆಕ್ಯಾನಿಕ್ ಕೆಲಸವನ್ನ ಮಾಡ್ತಾ ಇದ್ದ ಇನ್ನು ಸೈಯದ್ ಸುಹೇಲ್ ವೆಲ್ಡರ್ ಆಗಿ ಕೆಲಸ ಮಾಡ್ತಾ ಇದ್ದ ಯಾರಿಗೂ ಕೂಡ ಇವ್ರ ಮೇಲೆ ಅನುಮಾನ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ ಯಾಕಂದ್ರೆ ಇವರೆಲ್ಲರೂ ಜನಸಾಮಾನ್ಯರ ಮಧ್ಯೆ ಸಾಮಾನ್ಯರಂತೆ ಕೆಲಸವನ್ನ ಮಾಡ್ತಾ ಇದ್ದವರು ಆದ್ರೆ ಈ ಕೆಲಸ ಮಾಡ್ತಾ ಇದ್ದವರು ಒಂದೇ ಕೋಣೆಯಲ್ಲಿ ಸೇರ್ಕೊಂಡು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗಬೇಕು ಅನ್ನುವಂಥ ಪ್ಲಾನಿಂಗ್ ನಲ್ಲಿ ತೊಡಗಿದ್ರು ಅದಕ್ಕಾಗಿನೇ ಅಷ್ಟು ಪ್ರಮಾಣದಲ್ಲಿ ವೆಪನ್ಗಳ ಸಂಗ್ರಹವನ್ನ ಅವರು ಮಾಡಿದ್ದು ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ವೆಪನ್ಗಳ ಸಂಗ್ರಹ ಆಯಿತು ಟಾರ್ಗೆಟ್ ಯಾರಾಗಿದ್ರು ಟಾರ್ಗೆಟ್ ಯಾವ ಜಾಗ ಆಗಿತ್ತು ಎಲ್ಲದರ ಬಗ್ಗೆ ಸದ್ಯ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ